ಚುನಾವಣೆ ಆದ ನಂತರ ಈ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಬೆಳಗಾವಿನಲ್ಲಿ ಚುನಾವಣೆ ಮುಗಿತಿದ್ದಂಗೆ ವಿಜಯೋತ್ಸವ ಆಚರಣೆ ಮಾಡ್ತಾ ಇರುವಂತ ಕಾಂಗ್ರೆಸ್ನ ವ್ಯಕ್ತಿಯ ಪರವಾಗಿ ವಿಜಯೋತ್ಸವ ಮಾಡ್ತಾ ಇರ್ಬೇಕಾದ್ರೆ ಪಾಕ್ ಪರ ಘೋಷಣೆ ಕೂಗಿದ ಕಿಡಿಗೇಳಿ ವಿರುದ್ಧ FIR ಹಾಕಿದ್ದಾರೆ ಐದು ಜನದ ಬಗ್ಗೆ. ಅದು ಯಾರೋ ಇದು FIR ಅದೊಂದು ವೈರಲ್ ಆಗಿರೋದು ಅದು ಸುಳ್ಳು ಯಾವ ಈ ರೀತಿ ಮಾತು ಹೇಳಿದ್ರು. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು ವಿಜಯೋತ್ಸವದ ವೇಳೆ ಪಾಕ್ ಪರ ಘೋಷಣೆ ಕೂಗಿದ ಹಲವು ಮುಸ್ಲಿಂ ಯುವಕರ ಮೇಲೆ ಆ ಸ್ಥಳದಲ್ಲಿ ಬಂದೋಬಸ್ತ್ ಕರ್ತವ್ಯ ನಿರತ ತಿಲಕವಾಡಿ ಠಾಣಾಧಿಕಾರಿ PSI FM ಮಂಟೂರು ಅವರು ನೀಡಿದ ದೂರಿನನ್ವಯ ತಿಲಕವಾಡಿ ಠಾಣೆಯಲ್ಲಿ FIR ದಾಖಲಿಸಲಾಗಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೋ ಒಂದು ವೈರಲ್ ಆಗಿದೆ ಅದು ಯಾರೋ ಮಾಡಿದ್ದಾರೆ ಅದು ಫೇಕು ಈ ಮಾತುಗಳೆಲ್ಲ ಹೇಳೋ ಪ್ರಶ್ನೆ ಇಲ್ಲ. ನೇರವಾಗಿ ಆ ಪೊಲೀಸ್ ಅಧಿಕಾರಿ ಮಂಟೂರು ಅವರನ್ನೇ ಕಂಪ್ಲೇಂಟ್ ಕೊಟ್ಟು FIR ಆಗಿದೆ ನಂಬರ್ ಒನ್. ನಂಬರ್ ಟೂ, ಆ ಒಂದು ಕ್ಷೇತ್ರದಿಂದ ಗೆದ್ದಿರೋಂಥ ಕಾಂಗ್ರೆಸ್ಸಿನ MLA ಉತ್ತರ ಶಾಸಕ ಆಸೀಫ್ ಶೇಟ್ ಅವರು ಹೇಳಿದ್ದಾರೆ ಇಂತಹ ದೇಶದ್ರೋಹಿ ನಡವಳಿಕೆ ತೋರಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತೇನೆ. ಅಂದರೆ ಪಾಕ್ ಪರವಾಗಿ ಘೋಷಣೆ ಮಾಡಿರೋ ಸತ್ಯ ಅಂತೇಳಿ ಕಾಂಗ್ರೆಸ್ಸಿನ MLA ಅವರೇ ನೇರವಾಗಿ ಹೇಳ್ತಾ ಇದ್ದಾರೆ. ಈ ರೀತಿ ಇದನ್ನು ಇವತ್ತೇನು ಚುನಾವಣೆ ಮುಗಿದಂಥ ಸಂದರ್ಭದಲ್ಲಿ ಅಲ್ಲೂ ಉದಾಹರಣೆಗೆ ಸಿರಿಸಿನಲ್ಲಿ ಹಸಿರು ಧ್ವಜವನ್ನು ಹಾಕ್ಕೊಂಡು ಆ ಕಾಂಗ್ರೆಸ್ಸಿನ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂಥ ಚಟುವಟಿಕೆಗಳು ಕೂಡ ಪತ್ರಿಕೆ TVಗಳನ್ನ ನೋಡ್ತಾ ಇದ್ದೀನಿ. ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದ ತಕ್ಷಣ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ವಿಶೇಷವಾಗಿ ಪಾಕಿಸ್ತಾನದ ಪರದ ಏಜೆಂಟ್ಗಳು ರಾಜ್ಯದಲ್ಲಿ ಚಿಗುರುಕೋತಾ ಇದ್ದಾರೆ. ಇದನ್ನು ತಕ್ಷಣ ಸರ್ಕಾರ ಗಮನ ಹರಿಸಬೇಕು, ಈ ರಾಷ್ಟ್ರದ್ರೋಹಿಗಳ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.